ಸ್ವಾಮಿ ಏನ್ ಮಾಡಿ, ಎಲ್ಲ ಹೋಯ್ತು, ಎಲ್ಲ ಹೋಯ್ತು, ಮಣ್ಣಿದೆ, ಮಣ್ಣೊಂದೇ ಇದೆ, ಮತ್ತೇನಿಲ್ಲ ಅಲ್ಲಿ. ಸೌಂಡ್ ಡಮ್ ಅಂತ ಅಂತ ಕೇಳಿ ನಾಲ್ಕು ಕೊಟ್ಟಿಗೆ ಎತ್ತರಿದಿತ್ತೆ, ಸ್ವಲ್ಪ ಮೇಲ್ ಹಾರ್ನಿಲ್ಲ, ಈ ಮರಣಕ್ಕಿಂತ ಮೇಲ್ ಹಾರಿದ್ ನೀರು. ಆ ಸಣ್ಣ ಸಣ್ಣ ಮಕ್ಕಳದೇ ನೆನಪಿ ಬರ್ತದೆ, ಎಷ್ಟೇ ಮರಿಬೇಕಂದ್ರೆ ಅವ್ರದೇ ಬರ್ತದೆ ಆ ಮಕ್ಕಳು. ಸ್ನೇಹಿತರೆ, ನೀವು ನೋಡ್ತಿದ್ದೀರಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಬಳಿಯ ಶಿರೂರಿನ ಭೂಕುಸಿತ ಉಂಟಾದ ಜಾಗದ ವಿಡಿಯೋ. ಹೀಗಿತ್ತು ಈ ಜಾಗ, ಈಗ ಇಂದು ಮಣ್ಣಿನ ರಾಶಿಯಾಗಿ ಬದಲಾಗಿದೆ. ಆಟವಾಡಿಕೊಂಡು ಸ್ವಚ್ಛಂದವಾಗಿ ಪ್ರಕೃತಿಯ ನಡುವೆ ಇದ್ದ ಆ ಎರಡು ಮುದ್ದು ಮಕ್ಕಳು ಈಗ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಗುಡ್ಡ ಕುಸಿತದಿಂದಾಗಿ ಮಣ್ಣಡಿ ಸಿಲುಕಿ ಮೃತಪಟ್ಟ 8 ಮಂದಿಯನ್ನ ಈಗಾಗಲೇ ಮಣ್ಣಿನಿಂದ ಹೊರತೆಗೆಯಲಾಗಿದೆ. ಇನ್ನೂ 3 ಕಾರ್ಯಾಚರಣೆ ನಡೆಯುತ್ತಿದೆ. ಗುಡ್ಡ ಕುಸಿತದ ಭಯಾನಕತೆ ಹೇಗಿತ್ತು ಎಂಬುದಕ್ಕೆ ಗಂಗಾವಳಿ ನದಿಯಾಚೆಗೆ ಇರುವ ಉಳುವರೆ ಗ್ರಾಮದ ಮನೆಗಳು ನಾಶವಾಗಿರುವುದೇ ಸಾಕ್ಷಿ. ಈ ಬಗ್ಗೆ ಈದಿನ .com ತಂಡವು ಗ್ರೌಂಡ್ ರಿಪೋರ್ಟ್ ಮಾಡಲು ಶಿರೂರಿಗೆ ತೆರಳಿದ್ದು ಈ ಬಗ್ಗೆ ವಿವರಿಸಿದ್ದಾರೆ. ನಮಸ್ಕಾರ, ಈದಿನ .com ಸ್ವಾಗತ. ನಾವಿವತ್ತು ಅಂಕೋಲಾದಲ್ಲಿದ್ದೇವೆ. ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ಬಗ್ಗೆ ನಾನು ಇಲ್ಲಿಂದಾನೆ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ಆ ಕಡೆ ಏನ್ ನೋಡ್ತಾ ಇದ್ದೀರಾ, ಗುಡ್ಡ ಕುಸಿತ ನನ್ನ ಹಿಂದ್ಗಡೆ ಏನ್ ಗುಡ್ಡ ಕಾಣಿಸ್ತಾ ಇದೆ, ಆ ಏರಿಯಾ ಶಿರೂರು. ಅದ್ರ ಮಧ್ಯ ಬರೋದು ಇದು ಗಂಗಾವಳಿ ನದಿ ಅಂತ. ಆದ್ರೆ ಈ ಕಡೆ ಈಗೇನ್ ನಾನು ನಿಂತ್ಕೊಂಡಿದ್ದೀನಿ, ಇದು ಉಳುವರೆ ಪ್ರದೇಶ. ಈ ಉಳುವರೆ ಪ್ರದೇಶ ಸಂಪೂರ್ಣವಾಗಿ ನಾಶ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಇಲ್ಲಿನ ಊರವ್ರು ಏನ್ ಹೇಳ್ತಾರೆ, ಆ ಕಡೆಯಿಂದ ಮಣ್ಣು ಬಿದ್ದಿದ ನಂತರ ಗ್ಯಾಸ್ ಟ್ಯಾಂಕರ್ ಬಂದು ನದಿಗೆ ಬಿದ್ದಿದೆ, ನಂತರ ನದಿಯಲ್ಲಿ ಆ ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆಗಿದೆ. ಆ ಫೋರ್ಸಿಗೆ ನೀರು ಏನಿಲ್ಲ ಅಂತಂದ್ರೆ ಒಂದು 50-60 ಎತ್ತರಕ್ಕೆ ಬಂದು ಇಲ್ಲಿ ಎಲ್ಲ ಸಂಪೂರ್ಣ ನಾಶ ಆಗಿದೆ ಅಂತ ಹೇಳ್ತಾರೆ. ಆದರೆ ಪೊಲೀಸರ ಮಾಹಿತಿ ಪ್ರಕಾರ ಬ್ಲಾಸ್ಟ್ ಆಗಿರಲಿಲ್ಲ, ಮಣ್ಣು ಬಿದ್ದಂಥ ಫೋರ್ಸಿಗೆ ನೀರು ಬಂದಿದೆ ಅಂತ ಪೊಲೀಸರು ಹೇಳೋದು. ಬಟ್ ಈ ಬಗ್ಗೆ ತನಿಖೆಗಳು ಕೂಡ ನಡೀಬೇಕು, ಯಾವ ಕಾರಣಕ್ಕೆ ಇಲ್ಲಿ ಇಷ್ಟೊಂದು ನಾಶ ಆಗಿದೆ ಅಂತ. ಆದರೆ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಏನಿಲ್ಲ ಅಂತಂದ್ರೆ ಇಲ್ಲಿ ಒಂದು 20-25 ಮನೆಗಳಿದೆ, ಅದರಲ್ಲಿ 6 ಮನೆ ಮಾತ್ರ, 6 ಮನೆಗಳಲ್ಲಿ ಫೌಂಡೇಶನ್ ಒಂದು ಬಿಟ್ಟು ಆ ಮನೇಲಿ ಯಾರಾದರೂ ಇದ್ದರು, ಆ ಮನೇಲಿ ಏನಾದರೂ ಒಂದು ವಸ್ತು ಇದೆ ಅನ್ನೋಕ್ಕೂ ಸಹ ಯಾವುದೇ ರೀತಿ ಕುರುಹುಗಳಿಲ್ಲ. ಈಗ ಸಾಮಾನ್ಯವಾಗಿ ಇಲ್ಲಿರುವಂಥವರು ಮೀನುಗಾರರು ಮತ್ತು ಬಡ ಕುಟುಂಬದವರು, ಏನೋ ಹೊಟ್ಟೆ ಬಟ್ಟೆ ಕಟ್ಟಿನೋ ಮನೆ ಕಟ್ಟಿರ್ತಾರೆ ಅಥವಾ ಮನೆಗೊಂದಿಷ್ಟು ಐಟಮ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ. ಒಂದೇ ಸಲ ಈ ರೀತಿ ಆಗಿಬಿಟ್ರೆ ಅವರ ಮಾನಸಿಕ ಲೆವೆಲ್ ಯಾವ ರೀತಿ ಹೋಗ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. 8:50 ಸುಮಾರಿಗೆ ಇಲ್ಲೆಲ್ಲ ಕೂಗ್ತಾ ಓಡ್ಬೇಕು, ನಮ್ಗೆ ಆವಾಗ ಗೊತ್ತಾಯ್ತು. ಏನಂದ್ರೆ ನಮ್ಗೆ ಅಟ್ರ ತನಕ ಗೊತ್ತಾಗಿಲ್ಲ, ಬೆಳಿಗ್ಗೆ 8 ಆವಾಗ ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ಎಲ್ಲ ನಲಸಮ್ ಆಗ್ಬಿಟ್ಟಿತ್ತು. ಅಂದ್ರೆ ಅಲ್ಲಿ ಹೋಟೆಲ್ ಪಕ್ಕಕ್ಕೆ ಮನೆ ಕೂಡ ಇತ್ತ? ಮನೆ ಕೆಳಗಡೆ ಇತ್ತು, ಅವ್ರ ಮನೆ ಕೆಳಗಡೆ ಇತ್ತು. ಸ್ವಾಮಿ ಏನ್ ಮಾಡಿ, ಎಲ್ಲ ಹೋಯ್ತು, ಎಲ್ಲ ಹೋಯ್ತು, ಮಣ್ಣಿದೆ, ಮಣ್ಣೊಂದೇ ಇದೆ, ಮತ್ತೇನಿಲ್ಲ ಅಲ್ಲಿ. ಆಮೇಲೆ ಅಟ್ರ ತೆಗೆದ್ರೆ ಜೈಸಿ ಪೆನ್ ತೆಗೆದ್ರೆ ಮಾತ್ರ ಗೊತ್ತಾಗ್ಬೇಕು ಏನಿದೆ ಅಡ್ತಲ್ಲ. ಏನು ಇದೆ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ದಿನ 2 ಸರಿ ಬರ್ತಿದ್ರು ಇಲ್ಲಿ, ಮಾಮಿ ಕತ್ತಿಗಕ್ಕ ಪಲ್ಲಕ್ಕ ಅನ್ಕೊಂಡು. ಆ ಸಣ್ಣ ಸಣ್ಣ ಮಕ್ಕಳದೇ ನೆನಪಿ ಬರ್ತದೆ, ಎಷ್ಟೇ ಮರಿಬೇಕಂದ್ರೆ ಅವ್ರದೇ ಬರ್ತದೆ ಆ ಮಕ್ಕಳದು. ನಾನು ಅಲ್ಲಿ ಲಕ್ಷ್ಮಣ ನಾಯ್ಕರ ಹೋಟೆಲ್ ಕೆಲಸಿಗೆ ದಿನ ಹೋಗ್ತಿದ್ದೆ. ಆಕಸ್ಮಿಕವಾಗಿ ನಾನು ಅಲ್ಲಿ ಸಸಿ ನಟಿಗೆ ಸಲುವಾಗಿ ರಜೆ ಮಾಡಿದೆ, ಹೊಳೆ ಹಳ್ಳ ಏರಿದೆ, ದೋಣಿ ಮೇಲೆ ಹೋಗ್ತಿದ್ದೆ. ಮತ್ತೆ ರಜೆ ಮಾಡಿ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಅದರ ನಂತರ ಅದು ಬಿತ್ತು, ಗುಡ್ಡೆ ಮರೆದು ಕುಸಿದು ಬಿತ್ತು. ಅದರ ಕೆಳಗಡೆ ಟ್ಯಾಂಕರ್ ಗಾಡಿ 4 ಬಿದ್ದಿದ್ದವು. ಅದು ಅಲ್ಲ, ಒಟ್ಟಿಗೆ ಅಂಗಡಿ ಮೇಲೆ ಬಿದ್ದು ಕುಸಿದು ಹೊಳೆಗೆ ಬಿತ್ತು. ಹೊಳೆಗೆ ಬಿದ್ದ ತಕ್ಷಣ ಇಲ್ಲಿ ಒಂದು ಸ್ಟಾರ್ ಕಂಬಿತ್ತು, ದೊಡ್ಡ ಲೈನು, ಅದು ಸ್ಪಾರ್ಕ್ ಆಗಿ ಸ್ಫೋಟ ಆಯಿತು. ಸ್ಫೋಟ ಆದ ತಕ್ಷಣ ನೀರು ಅಪ್ಪಳಿಸಿ ಬಂದು ಇಲ್ಲಿ ಉಳುವರೆ ಬೆಟ್ಟಕ್ಕೆ ಗುಡ್ಡಕ್ಕೆ ತಾಗಿ ಎಲ್ಲ ಮನೆಯನ್ನು ಕೊಚ್ಚಿಕೊಂಡು ಹೋಯಿತು. ನಾವು ಇಲ್ಲಿ ದನ ಬಿಟ್ಟುಕೊಂಡಿದ್ರು, ನಮ್ಮನೆ ಯಜಮಾನರು ಅವರು ಅಚ್ಚಿಗೆ ಅಚ್ಚಿಗೆ ದಾಟೊಂದು ಹೋಗಿರಂತೆ, ಅವರು ಮ್ಯಾನೆ ಹತ್ಲಾಗ ಓಡ್ಬಿಟ್ರು ಕಡೆ ತೋಟದ ಬದಿಗೆ. ತೋಟದ ಬದಿಗೆ ಓಡದ ತಕ್ಷಣ ಮತ್ತೆ ಹಂಗೆ ಮ್ಯಾನಾಗ ಪರ್ವತ ಹಂಗೆ ಬಂದಿರೋರು. ಸೌಂಡ್ ಡಮ್ ಅಂದು ಅಂತ ಕೇಳಿ ನಾಲ್ಕು ಕೊಟ್ಟಿಗೆ ಎತ್ತರಿದಿತ್ತೆ, ಕೊಟ್ಟಿಗೆ ಎತ್ತರಿದ್ರಾಗೆ ಡಮ್ ಅಂದೇ ಹರ್ಗೆ ಬಂದು ನೋಡುವಂತ್ರ ನೀರು ಕೆಳಗೆ ಹೋಗ್ಬಿಟ್ಟಿದ್ದು ಹಿಂಗೆ ಮೇಲೆ ಹಾರಿ, ಸ್ವಲ್ಪ ಮೇಲೆ ಹಾರ್ನಿಲ್ಲ, ಈ ಮರಣಕ್ಕಿಂತ ಮೇಲೆ ಹಾರಿದ ನೀರು. ಹೌದು, ನದಿಯಾಚೆಗೆ ಇದ್ದ ಉಳುವರೆ ಗ್ರಾಮಸ್ಥರ ಬದುಕು ಬೀದಿಗೆ ಬಿದ್ದಿದೆ. ಗುಡ್ಡ ಕುಸಿತದಿಂದ ಮಣ್ಣು ರಸ್ತೆ ಮಗ್ಗುಲಲ್ಲೇ ಇದ್ದ ಗಂಗಾವಳಿ ನದಿಗೆ ಬಿದ್ದಿದೆ. ನೀರು ಬಿದ್ದ ಫೋರ್ಸ್ಗೆ ನದಿಯ ಮತ್ತೊಂದು ದಡದಲ್ಲಿರುವ ಉಳುವರೆ ಗ್ರಾಮದ ಹಲವು ಮನೆಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಉಳುವರೆ ಗ್ರಾಮದ 6 ಮನೆಗಳು ಸಂಪೂರ್ಣ ನಾಶವಾದರೆ ಸುಮಾರು 21 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. ಶಿರೂರು ಗುಡ್ಡ ಕುಸಿತ ಉಂಟಾದಾಗ ಹೆದ್ದಾರಿಯಲ್ಲಿದ್ದ ಗ್ಯಾಸ್ ಟ್ಯಾಂಕರ್ ನೀರಿಗೆ ಬಿದ್ದು ಭಾರಿ ಸದ್ದಿನೊಂದಿಗೆ ಸ್ಫೋಟ ಸಂಭವಿಸಿತ್ತು. ಇದರಿಂದಲೇ
ಕುಳುವರೆ ಗ್ರಾಮದಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿದೆ ಎನ್ನುತ್ತಾರೆ ಸ್ಥಳೀಯರು. ಈ ಬಗ್ಗೆ ತನಿಖೆಯಾಗಲಿ ಎಂದು ಆಗ್ರಹಿಸುತ್ತಾರೆ ಅವರು. ಸದ್ಯ ಈಗ ಎಲ್ಲರ ಚಿತ್ತವು ಮಣ್ಣಡಿ ಸಿಲುಕಿರುವವರತ್ತ ಇದೆ. ಜಿಲ್ಲಾಡಳಿತವು ಕಾರ್ಯಾಚರಣೆಯತ್ತ ಗಮನ ಹರಿಸಿದೆ. ಪ್ರಸ್ತುತ ಮನೆ ಕಳೆದುಕೊಂಡವರು ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ ಜಿಲ್ಲಾಡಳಿತವು ಪ್ರತಿ ಕುಟುಂಬಕ್ಕೆ 25,000 ರೂಪಾಯಿ ಹಣ ನೀಡಿದೆ. ಭಾಗಶಃ ಮನೆ ನಾಶವಾಗಿರುವಂತಹ ಕುಟುಂಬಗಳಿಗೆ ತಲಾ 5,000 ಹಣವನ್ನ ತಾತ್ಕಾಲಿಕವಾಗಿ ನೀಡಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು. ಸದ್ಯಕ್ಕೆ ಉಳುವರೆ ಗ್ರಾಮಕ್ಕೆ ಭೇಟಿ ನೀಡಿರುವ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಕಾರ್ಯಕರ್ತರು ಪರಿಹಾರ ಕಾರ್ಯ ಆರಂಭಿಸಿದ್ದು, ಮೊದಲ ಹಂತದಲ್ಲಿ ಅರ್ಹರಿಗೆ ಬೇಕಾದ ಅಗತ್ಯ ನೆರವನ್ನ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ. ರೇನ್ಕೋಟ್, ಸ್ಟೌ, ರೇಷನ್ ಮುಂತಾದ ಅಗತ್ಯ ವಸ್ತುಗಳನ್ನ ಅರ್ಹರಿಗೆ ವಿತರಿಸಿದ್ದಾರೆ. ಎಚ್ಆರ್ಎಸ್ನ ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಕಾರ್ಯಕರ್ತರು ಈ ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು 7-8 ಮನೆಯಲ್ಲಿಂದ ಫುಲ್ಲು ಜಖಮಾಗಿದೆ. ಆದ ಕಾರಣ ಅವರಿಗೆ ಬೇಕಾದ ವಸ್ತುಗಳನ್ನು ತಂದು ಅವರಿಗೆ ರಿಲೀಫಿಗೆ ಏನೆಲ್ಲ ಬೇಕೋ ಅದು ಮಾಡುತ್ತಿದ್ದೇವೆ. ಅವರ ರಿಹ್ಯಾಬಿಲಿಟೇಷನ್ ಮಾಡೋದಾದರೆ ಅವರ ಹತ್ರ ಮಾತಾಡಿದ್ದೇವೆ. ಎಲ್ಲಿಯಾದರೂ ಜಾಗ ಸಿಕ್ಕಿದ್ದರೆ ಅವರಿಗೆ ಶೆಲ್ಟರ್ ಮಾಡಿಕೊಡುವಂಥ ಒಂದು ಯೋಜನೆ ನಮ್ಮ ಹತ್ರ ಇದೆ. ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಜುಲೈ 16ರಂದು ಗುಡ್ಡ ಕುಸಿತ ಉಂಟಾದ ಸ್ಥಳದಲ್ಲಿನ ಮಣ್ಣು ತೆರವು ಮತ್ತು ಮೊಬೈಲ್ ಸ್ವಿಚ್ ಆನ್ ಆಗಿರುವ ಲಾರಿ ಚಾಲಕ ಅರ್ಜುನ್ ಸೇರಿದಂತೆ ಇತರರಿಗಾಗಿ ನಡೆಸಲಾಗುತ್ತಿದ್ದ ಶೋಧ ಕಾರ್ಯಾಚರಣೆಯನ್ನ 10ನೇ ದಿನವೂ ಮುಂದುವರಿಸಲಾಗಿದೆ. ಈವರೆಗೆ ಒಟ್ಟು 8 ಮಂದಿಯ ಕಳೇಬರ ಸಿಕ್ಕಿದ್ದು, ಉಳಿದ 3ವರಿಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಗುಡ್ಡ ಕುಸಿತ ದುರಂತದಲ್ಲಿ ಈವರೆಗಿನ ಮಾಹಿತಿಯಂತೆ 12 ಮಂದಿ ಕಾಣೆಯಾಗಿದ್ದು, 8 ಮಂದಿಯ ಮೃತದೇಹ ಪತ್ತೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಬಳಿ ಚಹಾ ಅಂಗಡಿ ನಡೆಸುತ್ತಿದ್ದ ಒಂದೇ ಕುಟುಂಬದ 5 ಮೃತಪಟ್ಟಿದ್ದರು. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಅವರಿದ್ದ ಟ್ರಕ್ ಕೂಡ ಮಣ್ಣಲ್ಲಿ ಹೂತು ಹೋಗಿದ್ದು, ರಕ್ಷಣಾ ಕಾರ್ಯಾಚರಣೆ ಸತತವಾಗಿ ನಡೆಯುತ್ತಿದೆ. ಲಾರಿ ಚಾಲಕ ಅರ್ಜುನ್ ಹಾಗೂ ಕಾಣೆಯಾದ ಇತರರನ್ನ ಪತ್ತೆ ಮಾಡಲು ಅಡ್ವಾನ್ಸ್ ಡೋನ್ ಬೆಸ್ಟ್ ಇಂಟೆಲಿಜೆಂಟ್ ಅಂಡರ್ ಗ್ರೌಂಡ್ ಬರೀಡ್ ಅಬ್ಜೆಕ್ಟ್ ಡಿಟೆಕ್ಟರ್ ದೆಹಲಿಯಿಂದ ತರಿಸಲಾಗಿದೆ. ಶಿರೂರಿನಲ್ಲಿ ಕುಸಿತವಾಗಿರುವ ಗುಡ್ಡ ಹರಿದು ಗಂಗಾವಳಿ ನದಿ ತಳಭಾಗದಲ್ಲಿ ಅರ್ಜುನ್ ಸಂಚರಿಸುತ್ತಿದ್ದ ಲಾರಿ ಅವಶೇಷ ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಖಚಿತಪಡಿಸಿದ್ದಾರೆ. ಅದನ್ನು ಮೇಲೆತ್ತಲು ಎಲ್ಲಾ ರೀತಿಯ ಪ್ರಯತ್ನ ಮುಂದುವರೆದಿದೆ. ಮಿಲಿಟರಿ ಪಡೆಯವರು ಲಾರಿ ಮೇಲೆತ್ತಲು ಶ್ರಮಿಸುತ್ತಿದ್ದಾರೆ ಎಂದಿದ್ದಾರೆ. ಗಂಗಾವಳಿ ನದಿ ಮೇಲ್ಭಾಗದಲ್ಲಿ ನೇವಿ ಹಾಗೂ ಮಿಲಿಟರಿ ಪಡೆಯ ಹೆಲಿಕಾಪ್ಟರ್ ಮೂಲಕ ಪರಿಶೀಲನೆ ಕೈಗೊಳ್ಳಲಾಗಿದೆ. ನದಿ ಅಂಚಿನ ಪ್ರದೇಶಗಳಲ್ಲಿ ಡ್ರೋನ್ ಮೂಲಕ ಸುತ್ತಮುತ್ತಲಿನ ಮಾಹಿತಿ ಪಡೆಯಲಾಗುತ್ತಿದೆ. ಸ್ಥಳದಲ್ಲಿ ಸಾರ್ವಜನಿಕರ ಪ್ರವೇಶ ನಿಷೇಧಿಸಲಾಗಿದ್ದು, ಮೊಬೈಲ್ ಸಿಗ್ನಲ್ನಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗುವ ಆತಂಕದ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ನದಿ ಆಳದಲ್ಲಿರುವ ಲಾರಿ ಮೇಲೆತ್ತುವುದು ರಕ್ಷಣಾ ಪಡೆಗೆ ಬಹುದೊಡ್ಡ ಸವಾಲಾಗಿದೆ. 600ಕ್ಕೂ ಅಧಿಕ ರಕ್ಷಣಾ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.